ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತಾದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಪ್ರಜಾವಾಣಿಲಿ, ಏನಪ್ಪಾ ಅಂದ್ರೆ ಭರ್ತಿ ಆಗದೆ ಉಳಿದಂತ 200ಕ್ಕೂ ಹೆಚ್ಚು KAS ಹುದ್ದೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ನೋಡ್ರಿ, 200ಕ್ಕೂ ಹೆಚ್ಚು ಏನಪ್ಪಾ ಅಂದ್ರೆ KAS ಹುದ್ದೆಗಳ ಖಾಲಿ ಇದ್ದು ಅವಿನ್ನೂ ಭರ್ತಿ ಆಗಿಲ್ಲ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ಆ ಒಂದು ಆರ್ಟಿಕಲ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. KAS ವರ್ಗಾವಣೆ ನೇಮಕದಲ್ಲಿ ರಾಜಕೀಯ ಪ್ರಭಾವ, ಪಕ್ಷಪಾತ ವರದಿ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ನಿಯಮಿತವಾಗಿ ನೇಮಕಾತಿ ನಡೆಯದ ಕಾರಣ KAS ಅಧಿಕಾರಿಗಳ 200ಕ್ಕೂ ಹೆಚ್ಚು ಹುದ್ದೆಗಳು ದಶಕದಿಂದ ಖಾಲಿ ಉಳಿದಿವೆ. ವರ್ಗಾವಣೆ ರಾಜಕೀಯ ಪ್ರಭಾವಗಳಿಲ್ಲದೆ ಶೇ 50ಕ್ಕೂ ಹೆಚ್ಚು ಅಧಿಕಾರಿಗಳು ನಾನ್ ಎಕ್ಸಿಕ್ಯೂಟಿವ್ ಸ್ಥಾನದಲ್ಲಿ ನಿವೃತ್ತರಾಗಿರುತ್ತಾರೆ. ನೋಡ್ರಿ, ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಕಳೆದ ಒಂದು ದಶಕದಿಂದ 200ಕ್ಕೂ ಹೆಚ್ಚು ಹುದ್ದೆಗಳು ಏನಾಗ್ತಿದೆ ಅಂದ್ರೆ ಖಾಲಿನೇ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ನಡೆಸಿದ ಅಧ್ಯಯನದ ವರದಿ ರಾಜ್ಯದ KAS ಅಧಿಕಾರಿಗಳ ಬವಣೆ ಸಮಸ್ಯೆಗಳನ್ನು ಅನಾವರಣಗೊಳಿಸಿದೆ. 590 ಮಂಜೂರಾದ KAS ಹುದ್ದೆಗಳಿವೆ. ನೋಡ್ರಿ, ಎಷ್ಟು ಮಂಜೂರಾದ KAS ಹುದ್ದೆಗಳಿದಾವೆ ಅಂದ್ರೆ 590 ಮಂಜೂರಾದ KAS ಹುದ್ದೆಗಳಿವೆ. 2011 ಇಲ್ಲಿಯವರೆಗೂ ಸರಾಸರಿ 200 ಹುದ್ದೆಗಳು ಖಾಲಿ ಉಳಿದಿವೆ. ಅಂದ್ರೆ 590 ಇದ್ರೆ 590 ಅವ್ರು ನೇಮಕಾತಿ ಮಾಡ್ತಾ ಇಲ್ಲ, ಬದಲಾಗಿ ಕಮ್ಮಿ ನೇಮಕಾತಿ ಮಾಡ್ತಾ ಪ್ರತಿ ವರ್ಷನೂ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ 200 KAS ಹುದ್ದೆಗಳನ್ನ ಖಾಲಿ ಉಳಿಸ್ತಿದ್ದಾರೆ. ಪ್ರಸ್ತುತ 393 ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಲೋಕಸೇವಾ ನಡೆಸುವ ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ರಾಜಕೀಯ ಸಂದರ್ಶನಗಳ ದುರುಪಯೋಗ, ಭ್ರಷ್ಟಾಚಾರ ಪ್ರಕರಣಗಳು, ಪಾರದರ್ಶಕತೆ ಕೊರತೆ ದಕ್ಷ ಅಧಿಕಾರಿಗಳ ಆಯ್ಕೆಗೆ ತೊಡಕಾಗಿವೆ. ಕೆಪಿಎಸ್ಸಿ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕಾತಿಗೆ ನಿರ್ದಿಷ್ಟ ನಿಯಮಗಳನ್ನು ರೂಪಿಸಿಲ್ಲ. ಕೇಂದ್ರ ಲೋಕಸೇವಾ ಆಯೋಗದ ನಿವೃತ್ತ ಅಧ್ಯಕ್ಷ ಪಿಸಿ ಹೋತಾ ನೇತೃತ್ವದ ಸಮಿತಿ ಶಿಫಾರಸು ಮಾಡಿರುವ ಮಾರ್ಗಸೂಚಿಗಳನ್ನು ಕೂಡ ಪಾಲಿಸಿಲ್ಲ. ಇದರಿಂದಾಗಿ KAS ನೇಮಕಾತಿ ಮಾಡುವಾಗ ದಕ್ಷ ಪ್ರತಿಭಾವಂತರ ಆಯ್ಕೆಗೆ ಅಡ್ಡಿಯಾಗಿದೆ ಎನ್ನುವ ಅಂಶವನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ನೋಡ್ರಿ, ದಂಡಾಧಿಕಾರಿಯಾಗಿದ್ದರೂ ಗ್ರೂಪ್ ಬಿ ಅಂದ್ರೆ KAS ಜೂನಿಯರ್ ಹುದ್ದೆಗೆ ಆಯ್ಕೆಯಾಗುವ ತಹಶೀಲ್ದಾರಿಗಳು ಗ್ರೂಪ್ ಬಿ ಅಧಿಕಾರಿಗಳಾಗಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಗ್ರೂಪ್ ಎ ನಲ್ಲಿ ಇದ್ದಾರೆ. ಇತರ ರಾಜ್ಯಗಳಲ್ಲಿ ಅಲ್ಲಿನ ಆಡಳಿತ ಸೇವೆಗಳನ್ನು ಗ್ರೂಪ್ ಎ ಶ್ರೇಣಿಯಲ್ಲೇ ನೇಮಕ ಮಾಡುತ್ತಾರೆ. ಸೊ ನೋಡ್ರಿ, ಬೇರೆ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಗ್ರೂಪ್ ಎ ಶ್ರೇಣಿಯಲ್ಲಿ ನೇಮಕಾತಿ ಮಾಡ್ತಾರೆ. ನಮ್ದ್ರಲ್ಲಿ ಮಾತ್ರ ಏನಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಅಂತೇಳಿ ಎರಡು ಹಂತದಲ್ಲಿ ಇಲ್ಲಿ ನೇಮಕಾತಿಯನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಲವರ ಕೈಗೆಟಕದ IAS ನಿಯಮಗಳ ಪ್ರಕಾರ ರಾಜ್ಯದಲ್ಲಿರುವ ಒಟ್ಟು IAS ಹುದ್ದೆಗಳಲ್ಲಿ ಶೇಕಡ 30%ರಷ್ಟನ್ನು KAS ವೃಂದ ಅಧಿಕಾರಿಗಳಿಗೆ ಬಡ್ತಿ ನೀಡುವ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಂದ್ರೆ ನೋಡ್ರಿ, 100 IAS ಹುದ್ದೆಗಳಿದ್ರೆ ಅದ್ರ 30%ರಷ್ಟು ಏನಪ್ಪಾ ಅಂದ್ರೆ KAS ಇಂದ ಪ್ರಮೋಷನ್ ಆದವರಿಗೆ IAS ಬಡ್ತಿ ಕೊಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ IAS ಅಧಿಕಾರಿಗಳನ್ನ ತುಂಬಿಕೊಳ್ತಾರೆ. ಶೇಕಡ 50%ರಷ್ಟು ಹುದ್ದೆಗಳನ್ನು ಮೀಸಲಿಡಬೇಕು ಎಂದು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ವಿವಿಧ ರಾಜ್ಯಗಳ ಆಡಳಿತ ಸೇವಾ ಅಧಿಕಾರಿಗಳ ಸಂಘ ಸಲ್ಲಿಸಿದ ಬೇಡಿಕೆಯನ್ನು ಕರ್ನಾಟಕ ಸೇರಿದಂತೆ ಬಹು ರಾಜ್ಯಗಳು ಪರಿಗಣಿಸಿಲ್ಲ. ಅಂದ್ರೆ ಈಗ ನೀವು ಏನ 30 ಬಡ್ತಿ ಕೊಡ್ತಿರಲ್ಲ, 30%, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ 50% ಬಡ್ತಿ ಕೊಡ್ರಿ ಅಂತೇಳಿ ಬೇರೆ ಬೇರೆ ರಾಜ್ಯಗಳದೇನಪ್ಪಾ ಅಂದ್ರೆ ಆಡಳಿತ ಸೇವಾ ಅಧಿಕಾರಿಗಳ ಸಂಘ ಹೇಳಿದ್ದ ಬೇಡಿಕೆಯನ್ನೇನಪ್ಪಾ ಅಂದ್ರೆ ಇದುವರೆಗೂ ಕೂಡ ಕರ್ನಾಟಕ ಮತ್ತೆ ಉಳಿದಂತೆ ಬೇರೆ ರಾಜ್ಯಗಳು ಅದನ್ನ ಪರಿಗಣಿಸಿಲ್ಲ. ಕೆಲ ಬ್ಯಾಚ್ನ ಅಧಿಕಾರಿಗಳಿಗೆ 12 ವರ್ಷ ಪೂರೈಸಿದ ತಕ್ಷಣ IAS ಗೆ ಬಡ್ತಿ ದೊರೆಯುತ್ತದೆ. ಕೆಲವರಿಗೆ 15 ವರ್ಷಗಳಾದರೂ ಬಡ್ತಿ ದೊರೆಯುತ್ತಿಲ್ಲ. ಹೆಚ್ಚಿನ ಅಧಿಕಾರಿಗಳು IAS ಬಡ್ತಿಗಾಗಿ 2035ರವರೆಗೂ ಕಾಯಬೇಕಿದೆ. ಅಲ್ಲದೆ ಬೇರೆ ಬೇರೆ ರಾಜ್ಯಗಳ KAS ಅಧಿಕಾರಿಗಳಿಗೆ ಹೋಲಿಸಿದರೆ ಕರ್ನಾಟಕ ಅಧಿಕಾರಿಗಳ ವೇತನ ಕಡಿಮೆ ಇರುವುದನ್ನು ವರದಿ ಬಹಿರಂಗ ಮಾಡಿದೆ. ಜೊತೆಗೆ ನೋಡ್ರಿ, ಸಿಗದ ಗ್ರಾಮೀಣಾಭಿವೃದ್ಧಿ ಇಲಾಖೆ 130 ಹುದ್ದೆಗಳು. ಕಾರ್ಯಭಾರದ ಒತ್ತಡಗಳಿಂದ ಈಚಿನ ದಿನಗಳಲ್ಲಿ ವಿವಿಧ ಶ್ರೇಣಿಯ ಹುದ್ದೆಗಳು ಸೃಷ್ಟಿಯಾದರೂ KAS ಅಧಿಕಾರಿಗಳಿಗೆ ಅಗತ್ಯ ಹುದ್ದೆಗಳನ್ನು ನೀಡಿಲ್ಲ. ಹಿಂದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ KAS ವೃಂದ ಅಧಿಕಾರಿಗಳಿಗೆ ಮೀಸಲಿದ್ದ 130 ಹುದ್ದೆಗಳನ್ನು ಇತರೆ ವೃಂದದ ಅಧಿಕಾರಿಗಳಿಗೆ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಅವುಗಳಲ್ಲಿ ತಾಲೂಕು ಪಂಚಾಯತ್ 70 ಇಒಗಳ ಹುದ್ದೆಗಳು ಸೇರಿವೆ. ಇಂದಿಗೂ ಈ ಹುದ್ದೆಗಳು ಅನ್ಯ ಇಲಾಖೆ ಅಧಿಕಾರಿಗಳೇ ನಿಯೋಜನೆ ಮಾಡಲಾಗುತ್ತಿದೆ. KAS ಅಧಿಕಾರಿಗಳಿಗೆ ಆ ಹುದ್ದೆಯನ್ನು ನೀಡಬೇಕ ಎಂಬ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ. ನೋಡ್ರಿ, ಈಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ 200ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಆದಷ್ಟು ಬೇಗ ಏನಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ನೋಟಿಫಿಕೇಶನ್ ಹೊರಡಿಸಿ ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬಿಕೊಳ್ಳಿ ಅಂತ ಹೇಳೋಣ. ಇದೇ ತರನಾದ ಉಪಯುಕ್ತ ಮಾಹಿತಿ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.